नमस्कार, ನನ್ನ ಹೆಸರು ಡಾಕ್ಟರ್ ವಿಶಾಲ್ ಕುಲಕರ್ಣಿ, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕೊಲಜಿಸ್ಟ್ ಮತ್ತು ಹೆಮಟಾಲಜಿಸ್ಟ್ HCG ಹಾಸ್ಪಿಟಲ್ ಹುಬ್ಳಿ. ಈ ತಿಂಗಳು ಮೇ 8ಕ್ಕೆ ವರ್ಲ್ಡ್ ಓವೇರಿಯನ್ ಕ್ಯಾನ್ಸರ್ ಡೇ ಅಂತ ಒಂದು ಆಚರಿಸಲಾಯಿತು. ಇದು ಓವರಿ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದಕ್ಕಾಗಿ ಈ ದಿವಸವನ್ನು ಇದು ಮಾಡಿದ್ದಾರೆ. ಓವರಿ ಕ್ಯಾನ್ಸರ್ ಅಂದರೆ ಏನಂದರೆ, ನಮ್ಮ ಅಂಡಾಶಯ ಅಂತ ಇರುತ್ತೆ, ಅಂದರೆ ಗರ್ಭ ಇದು ಮಾಡೋಕ್ಕೆ, ಇದು ಮಹಿಳೆಯರಲ್ಲಿ ಒಂದು ಅಂಡಾಶಯ ಅಂತ ಅಂದಿರುತ್ತೆ, ಅದರಲ್ಲಿ ಇದನ್ನು ನಾವು ಅದರಲ್ಲಿ ಕ್ಯಾನ್ಸರ್ ಆದರೆ ನಾವು ಅದನ್ನು ಓವರಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದರೆ ಎಗ್ಸ್ ಅಲ್ಲಿಂದ ಬಂದು ಫ್ಯಾಲೋಪಿಯನ್ ಟ್ಯೂಬ್ ಅಂತ ಇರುತ್ತೆ, ಅಲ್ಲಿಂದ ಬಂದು ಯೂಟ್ರಸ್ಸಿಗೆ ಬಂದು ಅಲ್ಲಿ ಫರ್ಟಿಲೈಸ್ ಆಗಿ ಅಲ್ಲಿ ಅದು ಗರ್ಭ ಧಾರಣೆ ಆಗ್ತದೆ. ಈ ಅಂಡಾಶಯದಲ್ಲಿ 3 ಥರದ ಕ್ಯಾನ್ಸರ್ಗಳು ಬರ್ಬೋದು. ಮೋಸ್ಟ್ ಕಾಮನ್ಲಿ ಅದು ಒಂದು ಸರ್ಫೇಸ್ ಇರುತ್ತೆ, ಅದಕ್ಕೆ ನಾವು ಎಪಿಥೀಲಿಯಂ ಅಂತ ಹೇಳ್ತೀವಿ. ಅದರಿಂದ ಬರೋ ಕ್ಯಾನ್ಸರೇ ನಂದು 95% ಅವೇ ಇರ್ತವೆ, ಅದಕ್ಕೆ ನಾವು ಎಪಿಥೀಲಿಯಲ್ ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇನ್ನು ಅಂದರೆ ಅದಕ್ಕೆ ಇನ್ನೊಂದು ಸೆಕೆಂಡ್ ಮೋಸ್ಟ್ ಕಾಮನ್, 2-3% ಪೇಷಂಟ್ಸಲ್ಲಿ ಅದು ಎಗ್ಗಿಂದನೇ ಬರ್ತದೆ, ಅಂದರೆ ಎಂಬ್ರಿಯೋನಲ್ ಸೆಲ್ಸಿಂದ ಬರ್ತದೆ, ಅದಕ್ಕೆ ನಾವು ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ. ಹಾಗೂ ಮೂರನೇದಾಗಿ ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರ್ ಇರ್ತವೆ, ಅದಕ್ಕೆ ನಾವು ಸ್ಟ್ರೋಮಾ ಅಂತ ಹೇಳ್ತೀವಿ. ಅಲ್ಲಿಂದ ಬರೋದಕ್ಕೆ ನಾವು ಅದಕ್ಕೆ ನಾವು ಸ್ಟ್ರೋಮಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಸ್ಟ್ರೋಮಲ್ ಟ್ಯೂಮರ್ಸ್ ಅಂದರೆ ಅದು ಒಂದು ಬೇಸಿಕ್ ಸ್ಟ್ರಕ್ಚರಿಂದ ಬರುವ ಒಂದು ಕಾಯಿಲೆ, ಬಟ್ ಅದು ತುಂಬ ರೇರ್ ಆಗಿರುತ್ತೆ, 1-2% ಜನರಲಿ ಮಾತ್ರ ಅದು ಕಂಡುಬರುತ್ತೆ. ಸೊ ಮೆಜಾರಿಟಿ ದೇ ಟೈಮ್ಸ್ ಅದು ಒಂದು ಎಪಿಥೀಲಿಯಲ್ ಟ್ಯೂಮರ್ಸೇ ಜಾಸ್ತಿ ಕಂಡು ಬರ್ತವೆ. ಈ ಒಂದು ಕ್ಯಾನ್ಸರ್ನ ನಾವು 2 ಥರ ವಿಭಜನೆ ಮಾಡ್ತೀವಿ, ಅಂದರೆ ನಾವು Type 1 ಮತ್ತು Type 2 ಅಂತ ಹೇಳ್ತೀವಿ. Type 1 ಅಂದರೆ ಯೂಶಲಿ ಸ್ಲೋ ಗ್ರೋಯಿಂಗ್ ಇರ್ತವೆ, ಅವು ಡಯಾಗ್ನೋಸಿಸ್ ತುಂಬ ಲೇಟ್ ಆಗುತ್ತೆ. ಡಯಾಗ್ನೋಸಿಸ್ ತುಂಬ ಲೇಟ್ ಆಗೋದ್ರಿಂದ ಅದು ಸ್ವಲ್ಪ ಕೀಮೋಥೆರಪಿಗೂ ಸ್ವಲ್ಪ ಸ್ಲೋ ಆಗಿ ರೆಸ್ಪಾಂಡ್ ಮಾಡುತ್ತೆ. ಇನ್ನೂ ಒಂದು ಥರ ನಾವು Type 2 ಟ್ಯೂಮರ್ಸ್ ಅಂತ ಹೇಳಿದ್ವಿ, ಫಾಸ್ಟ್ ಗ್ರೋಯಿಂಗ್ ಇರುತ್ತೆ, ಬೇಗ ಡಯಾಗ್ನೋಸ್ ಆಗುತ್ತೆ ಮತ್ತು ಅದಕ್ಕೆ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಇದು ಏಕೆ ಬರುತ್ತೆ ಅಂತ ಒಂದೆಷ್ಟೋ ಜನ ಕೇಳ್ತಾರೆ. ಏಕೆ ಅಂದರೆ ಇದಕ್ಕೆ ಎಕ್ಸಾಕ್ಟ್ ಕಾಯಿಲೆ ಕಾರಣಗಳು ನಮಗೆ ಗೊತ್ತಿಲ್ಲ, ಬಟ್ ಯೂಶಲಿ ನಾವು ವೇರಿಯಸ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಏಜ್ ಈಸ್ ಒನ್ ರಿಸ್ಕ್ ಫ್ಯಾಕ್ಟರ್ ವಿಚ್ ಈಸ್ ನಾನ್ ಮಾಡಿಫೈಬಲ್, ಅಂದರೆ ಎಲ್ಲರಿಗೂ ವಯಸ್ಸಾಗ್ತಾ ಬರುತ್ತೆ, ವಯಸ್ಸಾದಂಗಾದಂಗೆ ಅದು ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಎಲ್ಲರಿಗೂ ಬರೋದಿಲ್ಲ, ಕೆಲವೊಂದು ಇನ್ನೂ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತವೆ, ಅಂದರೆ ಒಬಿಸಿಟಿ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ತಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಇರೋದನ್ನು ಓವರ್ ವೈಟ್ ಅಥವಾ ಒಬಿಸ್ ಇದ್ದರೆ ಅವರಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಅಂದರೆ ಇವರಿಗೆ ಯಾರಿಗೆ ಮಕ್ಕಳು ಆಗಿರೋದಿಲ್ವೋ ಅಥವಾ ಲೇಟಾಗಿ ಫಸ್ಟ್ ಪ್ರೆಗ್ನೆನ್ಸಿ ಬಂದಿರುತ್ತೋ ಅವರಿಗೆ ನಾವು ಇದೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಇವೆಲ್ಲ ಕ್ಯಾನ್ಸರ್ಗಳು, ಬ್ರೆಸ್ಟ್ ಕ್ಯಾನ್ಸರ್ ಆಯಿತು, ಇದು ಓವರಿನ್ ಕ್ಯಾನ್ಸರ್ ಆಯಿತು, ನಾವು ಸ್ವಲ್ಪ ಈಸ್ಟ್ರೋಜನ್ ಡಿಪೆಂಡೆಂಟ್ ಟ್ಯೂಮರ್ಸ್ ಥರ ಅದನ್ನು ನಾವು ಯೋಚನೆ ಮಾಡ್ತೀವಿ. ಅಂದರೆ ಈಸ್ಟ್ರೋಜನ್ ಯಾರಿಗೆ ಜಾಸ್ತಿ ಎಕ್ಸ್ಪೋಜರ್ ಆಗಿರುತ್ತೋ ಅವ್ರಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಎಷ್ಟೋ ಜನ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ತಗೋತಾರೆ, ಅಂದರೆ ಒಂದ್ಸಲ ಮುಟ್ಟು ನಿಂತ ಮೇಲೆ ಹಾರ್ಮೋನ್ ರಿಪ್ಲೇಸ್ಮೆಂಟ್, ಈಸ್ಟ್ರೋಜನ್ ಕಂಟೈನಿಂಗ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ತಗೋತಾರೆ. ಅದಕ್ಕೆ ಕೆಲವೊಂದು ಅಡ್ವಾಂಟೇಜಸ್ ಇರುತ್ತೆ ಅಂತ ಮೆಡಿಕಲ್ ಲಿಟ್ರೇಚರ್ ಹೇಳುತ್ತೆ. ಅಂದರೆ ಅವರಿಗೆ ಸ್ವಲ್ಪ ಜಾಸ್ತಿ ಬೋನ್ ಫ್ರ್ಯಾಕ್ಚರ್ ಆಗುವುದಿಲ್ಲ, ಹಾಗೂ ಕೆಲವೊಂದು ಬೇರೆ ಬೆನಿಫಿಟ್ಸ್ ಇರ್ತವೆ. ಬಟ್ ಇದರಿಂದ ಹಾರ್ಮ್ ಆಗೋದು ತುಂಬ ಜಾಸ್ತಿ. ಇದಕ್ಕೆ ದಿಸ್ ಈಸ್ ಒನ್ ಆಫ್ ದಿ ಡಾಕ್ಯುಮೆಂಟೆಡ್ ಫ್ಯಾಕ್ಟರ್ ಫಾರ್ ಓವೇರಿಯನ್ ಕ್ಯಾನ್ಸರ್. ಹಾಗೂ ಯಾರಿಗೆ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಇರ್ತವೋ ಅಥವಾ ಯಾರು ಬ್ರೆಸ್ಟ್ ಫೀಡಿಂಗ್ ಮಾಡಿರ್ತಾರೋ ಅವರಿಗೆ ಈ ಕಾಯಿಲೆ ಬರೋ ಸಾಧ್ಯತೆ ತುಂಬ ಕಮ್ಮಿ. ಯಾರು ತಮ್ಮ ಬಾಡಿ ವೇಟನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿರ್ತಾರೋ ಅವರಿಗೂ ಈ ಕಾಯಿಲೆ ಬರುವ ಸಾಧ್ಯತೆ ತುಂಬ ಕಮ್ಮಿ ಅಂತ ನಾವು ಹೇಳ್ತೀವಿ. ಬಟ್ ಇದನ್ನು ಇದು ಒಂಥರ ಡಯಾಗ್ನೋಸಿಸ್ ತುಂಬ ಲೇಟಾಗೇ ಆಗುತ್ತೆ, ಯಾಕಂದರೆ ಇದರ ಸಿಂಪ್ಟಮ್ಸ್ ತುಂಬ ವೇಗ ಆಗಿರ್ತವೆ. ವೇಗ ಹಾಕಂದರೆ ಯಾರಿಗೂ ಅದು ಅದನ್ನು ನಾವು ಎಲ್ಲ ಬೇರೆ ನಾರ್ಮಲ್ ಸಿಂಪ್ಟಮ್ಸ್ ಜೊತೆ ನಾವು ಮ್ಯಾಚ್ ಆಗ್ತವೆ. ಅಂದರೆ ಬ್ಲೋಟಿಂಗ್ ಆಗುತ್ತೆ ಎಷ್ಟೋ ಜನರಿಗೆ. ಬ್ಲೋಟಿಂಗ್ ಅಂದರೆ ಒಂಥರ ಗ್ಯಾಸ್ ತುಂಬಿದಂಗೆ ಅನಿಸುತ್ತೆ ಇರುತ್ತೆ ಹೊಟ್ಟೆಯಲ್ಲಿ. ಸೊ ಎಲ್ಲರೂ ಏನು ಮಾಡ್ತೀವಿ, ಆ್ಯಸಿಡಿಟಿ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ, ತುಂಬ ವರ್ಷದಿಂದ ಆ ಥರ ಟ್ರೀಟ್ಮೆಂಟ್ ತೊಗೊಂಡು ಕೊನೆಗೆ ಡಯಾಗ್ನೋಸ್ ಆಗುತ್ತೆ. ಸೊ ಯೂಶಲಿ 20% ಟ್ಯೂಮರ್ಸ್ ಮಾತ್ರ ಅರ್ಲಿ ಡಿಟೆಕ್ಟ್ ಆಗ್ತವೆ, ಮಿಕ್ಕಿರೋ ಅರೌಂಡ್ 80% 70% ಎಲ್ಲ ಅಡ್ವಾನ್ಸ್ ಸ್ಟೇಜಲ್ಲಿ ನಮಗೆ ಕಂಡು ಬರ್ತವೆ. ಹಾಗೂ ಇದಕ್ಕೆ ಯಾವುದೇ ಥರ ಸ್ಕ್ರೀನಿಂಗ್ ಟೆಸ್ಟ್ ಇರೋದಿಲ್ಲ. ಸ್ಕ್ರೀನಿಂಗ್ ಟೆಸ್ಟ್ ಇರೋದಿಲ್ಲ ಅಂದರೆ ಇದನ್ನು ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ
ಯಾವುದೋ ಒಂದು ಅಡ್ವಾನ್ಸ್ ಆಗಿ ಈ ಟೆಸ್ಟ್ ಮಾಡಿದಾಗ ಈ ಕಾಯಿಲೆ ಕಂಡುಹಿಡಿಯುತ್ತೆ ಅಂತ ಆ ಥರ ಯಾವುದೂ ಒಂದು ಟೆಸ್ಟ್ ಇರೋದಿಲ್ಲ. ಕೆಲವೊಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಕೆಲವೊಬ್ಬರಿಗೆ ಅವರ ತಾಯಿಗಾಯಿತು, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಓವರಿಯನ್ ಕ್ಯಾನ್ಸರ್ ಆಗಿರ್ಬೋದು, ಅಂಥವರಿಗೆ ನಾವು ಸ್ಕ್ರೀನಿಂಗ್ ಟೆಸ್ಟ್ ರೆಕಮೆಂಡ್ ಮಾಡ್ತೀವಿ. ಅಂಥವರಿಗೆ ಟ್ರಾನ್ಸ್ ವೆಜನಲ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ, ಹಾಗೂ CA125 ಅಂತ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ. ಆ ಬ್ಲಡ್ ಟೆಸ್ಟ್ ಮಾಡಿದಾಗ ಅವರಿಗೆ ಅದು ಅಕಸ್ಮಾತಾಗಿ ಅದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಬಟ್ ಅದನ್ನು ಯಾರಿಗೆ ಕೊಡ್ತೀವಿ, ರೆಕಮೆಂಡ್ ಮಾಡ್ತೀವಿ ಅಂದರೆ ಯಾರಿಗೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಅಥವಾ ನಾವು ಜೆನೆಟಿಕ್ ಡಿಸೀಸ್ ಸಸ್ಪೆಕ್ಟ್ ಮಾಡ್ತೀವಿ, ಅಥವಾ ಜೆನೆಟಿಕ್ ಡಿಸೀಸ್ ಅವರಿಗೆ ನಾವು ಡಾಕ್ಯುಮೆಂಟ್ ಮಾಡ್ತೀವಿ, ಅಂಥವರಿಗೆ ಮಾತ್ರ ಇದನ್ನು ಟೆಸ್ಟನ್ನ ರೆಕಮೆಂಡ್ ಮಾಡ್ತೀವಿ. ಬಾಕಿದವರಿಗೆ ಅದು ಮಾಡಿದಾಗ ಅಷ್ಟೊಂದು ಯೂಸ್ ಕಂಡು ಬಂದಿಲ್ಲ. ಸಿಂಪ್ಟಮ್ಸ್ ಅಂದರೆ ತುಂಬ ಬ್ಲೋಟಿಂಗ್, ಹೇಳಿದಾಗೆ ಬ್ಲೋಟಿಂಗ್ ಇರುತ್ತೆ. ಎಷ್ಟೋ ಜನಕ್ಕೆ ಊಟ ಸೇರಲ್ಲ ಅಂತ ಇರ್ತಾರೆ. ಹಾಗೂ ಫ್ರೀಕ್ವೆನ್ಸಿ ಆಫ್ ಯುರಿನೇಷನ್ ಅಂತ ಹೇಳ್ತೀವಿ, ಅಂದರೆ ಅದು ಟ್ಯೂಮರ್ ಜಾಸ್ತಿ ಆದಂಗೆ ಅದು ಪ್ರೆಸ್ ಮಾಡುತ್ತೆ, ನಮ್ಮ ಬ್ಲ್ಯಾಡರ್ ಮೇಲೆ ಪ್ರೆಸ್ ಮಾಡುತ್ತೆ. ಸೊ ಹೀಗಾಗಿ ಯುರಿನ್ ಫ್ರೀಕ್ವೆಂಟಾಗಿ ಹೋಗಬೇಕು ಅಂತ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಅದು ಹಿಂದ್ಗಡೆ ಪ್ರೆಸ್ ಮಾಡಿದಾಗ ಕಾನ್ಸ್ಟಿಪೇಷನ್ ಆಗುವ ಸಾಧ್ಯತೆ ಇರುತ್ತೆ. ಎಷ್ಟೋ ಜನಕ್ಕೆ ವೇಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅನ್ಎಕ್ಸ್ಪ್ಲೈನ್ಡ್ ವೇಟ್ ಲಾಸ್ ಅಂತ. ಡಯಟಿಂಗ್ ಮಾಡ್ತಿರಲ್ಲ, ಎಕ್ಸಸೈಸ್ ಮಾಡ್ತಿರಲ್ಲ, ಆದರೆ ಅನ್ಎಕ್ಸ್ಪ್ಲೈನ್ಡ್ ವೇಟ್ ಲಾಸ್ ಆಗ್ತಾ ಇರುತ್ತೆ. ಹಾಗೂ ಎಷ್ಟೋ ಜನಕ್ಕೆ ಅದು ಬ್ಯಾಕ್ ಪೇನ್ ಆಗಿ ಕಂಡುಬರುತ್ತೆ, ಯಾವುದೋ ಒಂದು ನರ್ವ್ ಟಚ್ ಆಗುತ್ತೆ ಅಥವಾ ಯಾವುದೋ ಒಂದು ಲಿಂಫ್ ನೋಡ್ ಇದು ಮಾಡಿದಾಗ ಅದು ಹಿಂದೆ ಲೋ ಬ್ಯಾಕ್ ಪೇನ್ ಥರ ಅದು ಕಂಡುಬರ್ತದೆ. ಸೊ ಯೂಶ್ವಲಿ ದೀಸ್ ಆರ್ ದ ಸಿಂಪ್ಟಮ್ಸ್. ಯೂಶ್ವಲಿ ಪೇಷಂಟ್ಸ್ ಬಂದರೆ ಹೇಗೆ ಡಯಾಗ್ನೋಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಅಲ್ಟ್ರಾಸೌಂಡ್ ಮಾಡಿಸ್ತಾರೆ ಫಸ್ಟು. ಅಲ್ಟ್ರಾಸೌಂಡಲ್ಲಿ ಗಡ್ಡೆ ಕಂಡು ಬಂದರೆ ಅದನ್ನು CT ಅಥವಾ MRI ಮಾಡಿ ಅದನ್ನು ಕನ್ಫರ್ಮ್ ಮಾಡ್ತಾರೆ. ಹಾಗೂ ಅದರ ಸ್ಟೇಜಿಂಗ್ ಅಂತ ನಾವು ಮಾಡ್ತೀವಿ. ಸ್ಟೇಜಿಂಗಲ್ಲಿ ಅದನ್ನು ನಾವು ಅರ್ಲಿ ಸ್ಟೇಜ್ ಮತ್ತು ಅಡ್ವಾನ್ಸ್ ಸ್ಟೇಜ್ ಅಂತ ಡಿವೈಡ್ ಮಾಡ್ತೀವಿ. ಅರ್ಲಿ ಸ್ಟೇಜಲ್ಲಿದ್ದರೆ ಯೂಶ್ವಲಿ ಸರ್ಜರಿ ಮಾಡಿದರೆ ಅದು ಸಾಕಾಗತ್ತೆ. ಬಟ್ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಂಗೆ ನಾವು ಅದನ್ನು ಕೀಮೋಥೆರಪಿ ಅದ್ರ ಜೊತೆ ಸೇರಿಸಲೇಬೇಕಾಗತ್ತೆ. ಹಾಗೂ ಕೀಮೋಥೆರಪಿ ಜೊತೆ ಇನ್ನೊಂದು ಬಯಾಲಜಿಕಲ್ ಥೆರಪಿ ಕೊಟ್ಟಾಗ ಕೆಲವೊಂದು ಸ್ಟಡೀಸಲ್ಲಿ ಬಯಾಲಜಿಕಲ್ ಥೆರಪಿ ಆ್ಯಡ್ ಮಾಡೋದ್ರಿಂದ ಕೀಮೋಥೆರಪಿಗೆ ರಿಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳ್ತೀವಿ. ಇದನ್ನು ಆ್ಯಕ್ಚುಲಿ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ ಫಸ್ಟ್ ಅದನ್ನು ಸೀಕ್ವೆನ್ಸಿಂಗ್ ಅಂತ ಮಾಡ್ತಾರೆ. ಸೀಕ್ವೆನ್ಸಿಂಗಲ್ಲಿ ನಾವು ಯೂಶ್ವಲಿ ಸರ್ಜನ್ಸ್ ಜೊತೆ ಡಿಸ್ಕಸ್ ಮಾಡಿ, ಸರ್ಜನ್ಸ್ ಅಕಸ್ಮಾತಾಗಿ ನಾವು ಇದನ್ನು ಕರೆಕ್ಟಾಗಿ ತೆಗಿಯೋಕೆ ಆಗಲ್ಲ ಅಂತಂದರೆ ಫಸ್ಟ್ ಕೀಮೋಥೆರಪಿ ಕೊಟ್ಟು ಆಮೇಲೆ ಅದನ್ನು ಕ್ಯಾನ್ಸರ್ನ ತೆಗೆದು ಮತ್ತೆ ಇನ್ನೊಂದು ಸ್ವಲ್ಪ ಕೀಮೋಥೆರಪಿ ಕೊಟ್ಟು ಮೇಂಟೆನೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಕೆಲವೊಮ್ಮೆ ಎಲ್ಲ ಕೀಮೋಥೆರಪಿ ಒಮ್ಮೆ ಮುಗಿಸಿ ಮತ್ತೆ ಸರ್ಜರಿ ಮಾಡೋ ಸಾಧ್ಯತೆಗಳು ಇರುತ್ತೆ, ಡಿಪೆಂಡಿಂಗ್ ಆನ್ ದ ಟ್ರೀಟ್ಮೆಂಟ್. ಟ್ಯೂಮರ್ ರೆಸ್ಪಾನ್ಸ್ ಹೇಗಿರುತ್ತೆ ಅದ್ರ ಮೇಲೆ ಅದು ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಈಸ್ ಬ್ರಾಡ್ಲಿ ದ ಟ್ರೀಟ್ಮೆಂಟ್ ಆಸ್ಪೆಕ್ಟ್. ಹಾಗೂ ಎಷ್ಟೋ ಜನಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ವಯಸ್ಸಿನ ಮೇಲೆ ಮತ್ತು ಅಥವಾ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಮೇಲೆ ಜೆನೆಟಿಕ್ ಟೆಸ್ಟ್ನ ಅಡ್ವೈಸ್ ಮಾಡ್ತೀವಿ, ಅಂದರೆ BRCA1 BRCA2 ಅಂತ ಹೇಳ್ತೀವಿ. ಆ ಜೆನೆಟಿಕ್ ಟೆಸ್ಟ್ ಮಾಡಿಸ್ತೀವಿ. ಮತ್ತು ಕೆಲವೊಬ್ಬರಿಗೆ MSI ಅಂತ ಒಂದಿರುತ್ತೆ, ಮೈಕ್ರೋ ಸ್ಯಾಟಲೈಟ್ ಇನ್ಸ್ಟೆಬಿಲಿಟಿ ಅಂತ, ಅದನ್ನು ಮಾಡಿಸ್ತೀವಿ. ಯಾಕಂದರೆ ಈ ಥರ ಕಾಯಿಲೆ ಇರೋರಿಗೆ ಒಂದು ಒಂದು ಜೆನೆಟಿಕ್ ಸಿಂಡ್ರೋಮ್ ಇದೆ, ಲಿಂಚ್ ಸಿಂಡ್ರೋಮ್ ಅಂತ. ಸೊ ಲಿಂಚ್ ಸಿಂಡ್ರೋಮ್ ಅವರಿಗೆ ಈ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ. ಅಕಸ್ಮಾತಾಗಿ ಯಾವುದೇ ಒಂದು MSI ಅಥವಾ ಅಬ್ನಾರ್ಮಲಿಟಿ ಬಂತು ಅಥವಾ ಬೇರೆ ಇದರಲ್ಲಿ ಬಂತಂದರೆ ನಾವು ಲಿಂಚ್ ಸಿಂಡ್ರೋಮ್ ಅಂದರೆ ಬೇರೆ ಕಾಯಿಲೆಗಳು, ಅಂದರೆ ನಮ್ಮ ದೊಡ್ಡ ಕರಳಿನ ಕ್ಯಾನ್ಸರ್ ಬಂದಿರ್ಬೋದು ಅವರಿಗೆ, ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರ್ಬೋದು, ಇವೆಲ್ಲ ನಾವು ಸ್ಕ್ರೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಅವರಿಗೆ ಅದೇ ಥರ ಅಡ್ವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಾಕಿದೆಲ್ಲ ಏನಂದರೆ ಇದು ಕರೆಕ್ಟಾಗಿ ನಾವು ವೇಟನ್ನು ನಮ್ಮ ಕಂಟ್ರೋಲ್ ಮಾಡಿಕೊಂಡು ಅಥವಾ ನಮ್ಮ ಡಯಟನ್ನು ಕಂಟ್ರೋಲ್ ಇಟ್ಕೊಂಡ್ರೆ ಯೂಶ್ವಲಿ ಈ ಕಾಯಿಲೆ ಬರುವ ಸಾಧ್ಯತೆ ತುಂಬ ಕಮ್ಮಿ. ಮತ್ತು ಈ ಕಾಯಿಲೆ ಯೂಶ್ವಲಿ ಮದರ್ಸಿಗೆ ಬರುತ್ತೆ, ಅಂದರೆ ವಯಸ್ಸಾಗ ಒಂದು 50 ವರ್ಷ ಆದಮೇಲೆ ಇರೋರಿಗೆ ನಾವು ನೋಡ್ತೀವಿ. ಯಂಗರ್ ಜನ್ರೇಷನಲ್ಲಿ ಈ ಒಂದು ಎಪಿಥೀಲಿಯಲ್ ಓವರಿಂಗ್ ಕ್ಯಾನ್ಸರ್ ತುಂಬ ಕಮ್ಮಿ. ಯಂಗರ್ ಜನ್ರೇಷನಲ್ಲಿ ನಾವು ಜರ್ಮ್ ಸೆಲ್ ಟ್ಯೂಮರ್ ನೋಡ್ತೀವಿ, ಜರ್ಮ್ ಸೆಲ್ ಟ್ಯೂಮರ್ ಅಂತ ಇರುತ್ತೆ, ಅದನ್ನು 2-3% ಅಂತ ಹೇಳಿದೆ, ಅದು ಮಾತ್ರ ನಾವು ಯಂಗರ್ ಜನ್ರೇಷನಲ್ಲಿ ನೋಡ್ತೀವಿ. ಸೊ ಇದನ್ನು ನಾವು ಎಲ್ಲರಿಗೂ ಸ್ವಲ್ಪ ತಮ್ಮ ಮನೆಯಲ್ಲಿ ವಯಸ್ಸಾದವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಕೊಟ್ಟು ಮಾಹಿತಿ ಕೊಟ್ಟರೆ ಅಕಸ್ಮಾತಾಗಿ ಅವರು ತಮ್ಮ ಲೈಫ್ ಸ್ಟೈಲ್ ಮಾಡಿಫೈ ಮಾಡಿಕೊಂಡ್ರೆ ಈ ಕ್ಯಾನ್ಸರ್ನ ನಾವು ಸ್ವಲ್ಪ ಮಟ್ಟಿಗೆ ತಡೆ ಕಟ್ಟಬಹುದು.